ಹಲೋ ಫ್ರೆಂಡ್ಸ್ ಇದನ್ನು ನಾವು ರೀಸೆಂಟ್ ಆಗಿ ಮಲಯಾಳಂನಲ್ಲಿ ಬಂದಿರುವಂತಹ ಒಂದೊಳ್ಳೆ ಫ್ಯಾಂಟಸಿ ಮತ್ತು ಕಾಮಿಡಿ ಕಾನ್ಸೆಪ್ಟ್ನಲ್ಲಿ ಬಂದಿರುವಂತಹ ಮಹಾವೀರ್ಯಾರ್ ಮೂವಿಯನ್ನ ನೋಡ್ತಾ ಹೋಗೋಣ ಸಿನಿಮಾದ ಆರಂಭದಲ್ಲಿ ಕ್ರಿಸ್ತಶಕ ಸಾವಿರದ ಏಳುನೂರ ಎಂಬತ್ಮೂರರ ಸಮಯದಲ್ಲಿ ಮನಮಾಯ ಅನ್ನುವಂಥ ರಾಜ್ಯಕ್ಕೆ ರಾಜನಾದಂತಹ ರುದ್ರ ಮಹಾವೀರ್ ಉಗ್ರಸಿನ ನೋಡ್ತೇವೆ ಆದರೆ ರಾಜನಿಗೆ ಕಂಟಿನ್ಯೂಸ್ ಆಗಿ ಬಿಕ್ಕಳಿಕೆಗಳು ಬರುವಂತಹ ರೋಗವೊಂದು ಅಂಟಿಕೊಂಡಿರುತ್ತೆ ಆ ಬಿಕ್ಕಳಿಕೆಗಳನ್ನ ಸ್ಟಾಪ್ ಮಾಡದಕ್ಕಂತಹ ರಾಜ ಹಲವಾರು ಪ್ರಯತ್ನಗಳನ್ನ ಮಾಡಿರ್ತಾನೆ ಆದರೂ ಬಿಕ್ಕಳಿಕೆ ಮಾತ್ರ ನಿಂತಿರುವುದಿಲ್ಲ ಎದ್ದಾಗ ಕೂತಾಗ ಮಲಗಿದಾಗ ಸಭೆ ನಡೆಸುವಾಗ ಕಡೆಗೆ ರಾಜನರ್ತಕಿಯ ನೃತ್ಯ ನೋಡುವಾಗಲೂ ಸಹ ಅವನಿಗೆ ಬಿಕ್ಕಳಿಕೆಗಳು ಬರ್ತಾನೆ ಇರ್ತವೆ ಇದರಿಂದಾಗಿ ಅವನಿಗೆ ಜೀವನದಲ್ಲಿ ನೆಮ್ಮದಿನೇ ಇಲ್ಲವಾಗುತ್ತೆ ಸಿನ್ ಕಟ್ ಮಾಡಿದ್ರೆ ಮಾನ್ಯದಿನ ಆ ರಾಜ್ಯದ ಮಂತ್ರಿ ವೀರಭದ್ರನ್ ತನ್ನ ಹೆಂಡತಿಯನ್ನ ಕರೆದುಕೊಂಡು ಹತ್ರಕ್ಕೆ ಬರ್ತಾನೆ ಅಸಲಿಗೆ ಈ ರಾಜನೇ ಮಂತ್ರಿ ವೀರಭದ್ರ ಎಂಟಿಯನ್ನ ಕರ್ಕೊಂಡ್ ಬರುವಂತೆ ಆಜ್ಞಾಪಿಸಿರ್ತಾನೆ ಹಾಗಾಗಿನೇ ವೀರಭದ್ರನ್ ರಾಜನ ಮುಂದಕ್ಕೆ ಕರ್ಕೊಂಡ್ ಬಂದಿರ್ತಾನೆ ಆಗ ರಾಜ ಮಂತ್ರಿಯ ಎಂಟಿಯನ್ನ ನೋಡಿ ಆಕೆಯನ್ನ ತನ್ನ ಅರಮನೆಯ ಒಂದು ರೂಮ್ ಒಳಕ್ಕೆ ಕಳಿಸುವಂತೆ ಹೇಳ್ತಾನೆ ಆ ರಾಜ ಮಂತ್ರಿ ವೀರಭದ್ರನ್ ಜೊತೆ ಮಾತಾಡ್ತಾ ಮಂತ್ರಿ ನಾನು ಹಿಂಗ್ ಹೇಳಿದ್ನಲ್ವಾ ಈ ಭೂಮಿಯ ಮೇಲೆ ಅತ್ಯಂತ ಅಂದವಾಗಿರುವಂತಹ ಮತ್ತು ಸ್ವಚ್ಛವಾದ ಮನಸ್ಸಿರುವಂತಹ ಮಹಿಳೆಯನ್ನ ತನ್ನ ಹತ್ರಕ್ಕೆ ಕರ್ಕೊಂಡ್ ಬಾ ಅಂತ ಹೇಳಿದ್ನಲ್ವಾ ಅಂದಾಗ ಅದಕ್ಕೆ ವೀರಭದ್ರನ್ ಮಹಾಪ್ರಭು ಇಲ್ಲಿವರೆಗೂ ನಾನು ಈ ರಾಜ್ಯದಲ್ಲಿರುವಂತಹ ಅತ್ಯಂತ ಸುಂದರ ಈರನ್ನ ನಿಮ್ಮ ಸಮಕ್ಷಮಕ್ಕೆ ಕರ್ಕೊಂಡು ಬಂದು ಬಿಟ್ಟಿದ್ದೀನಿ ಹಾಗೇನೆ ನಿಮಗೀಗ ಸಾವಿರಕ್ಕೂ ಹೆಚ್ಚು ಹೆಂಡತಿಯರಿದ್ದಾರೆ ಆದ್ರೆ ನೀವು ಯಾರನ್ನು ಕೂಡ ಬೇಡ ಅಂತ ಹೇಳಿ ಈಗ ಅವರಿಗಿಂತಲೂ ಕೂಡ ಸುಂದರವಾಗಿರುವಂತಹ ಮಹಿಳೆ ಬೇಕಂತಿದ್ದೀರಿ ಅಂತಾನೆ ಅದಕ್ಕೆ ರಾಜ ನೀನ್ ಅದೆಲ್ಲ ನನಗೆ ಹೇಳೋದಕ್ಕೆ ಹೋಗ್ಬೇಡ ನನಗೆ ನೋಡೋದಕ್ಕೆ ತುಂಬಾ ಸುಂದರವಾದಂತಹ ಮತ್ತು ಪವಿತ್ರವಾದ ಮನಸ್ಸಿರುವಂತಹ ಯುವತಿ ಎಲ್ಲೇ ಇದ್ರು ಕೂಡ ಕರ್ಕೊಂಡ್ ಬಾ ಒಂದ್ ವೇಳೆ ಅಂತ ಯುವತಿಗೆ ಮದುವೆಯಾಗಿ ಮಕ್ಕಳಿದ್ರು ಕೂಡ ಪರವಾಗಿಲ್ಲ ಅಂತಲೂ ಮತ್ತು ನಿನಗೆ ಒಂದು ವಾರ ಮಾತ್ರ ಟೈಮ್ ಕೊಡ್ತಾ ಇದ್ದೀನಿ ಅಂತ ಹೇಳಿ ಮಂತ್ರಿಯನ್ನ ಅಲ್ಲಿಂದ ಕಳಿಸ್ತಾನೆ ರಾಜನಿಂದ ಅದೆಲ್ಲವನ್ನೂ ಕೂಡ ಕೇಳಿದಂತಹ ಮಂತ್ರಿ ವೀರಭದ್ರನ್ಗೆ ಬೇರೆ ದಾರಿ ಏನು ಕಾಣದೆ ರಾಜ ಹೇಳಿದಂತಹ ರೂಪ ಲಕ್ಷಣಗಳುಳ್ಳಂತಹ ಯುವತಿಯನ್ನು ಹುಡುಕ್ತಾ ಹೊರಡ್ತಾನೆ ಸೀನ್ ಕಟ್ ಮಾಡಿದ್ರೆ ಅದೇ ರಾಜ್ಯದಲ್ಲಿ ಇರುವಂತಹ ಚಿತ್ರಪುರಿ ಅನ್ನುವಂತಹ ನಗರದಲ್ಲಿ ಒಂದು ಸಣ್ಣದಾದಂತಹ ಫೆಸ್ಟಿವಲ್ ನಡೀತಾ ಇರುತ್ತೆ ಇನ್ನು ಅದೇ ಊರಿನಲ್ಲಿ ಇರುವಂತಹ ಗೋಪಿ ಅನ್ನುವಂತ ವ್ಯಕ್ತಿ ಅದ್ಭುತವಾಗಿ ದೇವಾಲಯದ ಹತ್ತಿರ ಹಾಡುಗಳನ್ನ ಆಡ್ತಾ ಇರ್ತಾನೆ ಇಲ್ಲಿ ನಮ್ಗೆ ಗೊತ್ತಾಗುವಂತಹ ಇನ್ನೊಂದು ವಿಷಯ ಏನು ಅಂದ್ರೆ ಗೋಪಿ ಅದೇ ಗ್ರಾಮದಲ್ಲಿ ಇರುವಂತಹ ಕೃಷ್ಣನ್ ಮುನಿಯ ಮಗಳಾದಂತಹ ದೇವಯಾನಿಯನ್ನ ಇಷ್ಟಪಡ್ತಾ ಇರ್ತಾನೆ ದೇವಯಾನಿ ಒಬ್ಬ ಅದ್ಭುತ ಸುಂದರಿ ಮತ್ತೊಂದ್ ಕಡೆ ವೀರಭದ್ರನ್ ಎಲ್ಲ ಊರುಗಳನ್ನ ಸುತ್ತ ಸುತ್ತ ಚಿತ್ರಪುರಿಯನ್ನ ಸೇರಿಕೊಳ್ತಾನೆ ಮತ್ತು ಅಲ್ಲಿನ ಊರಿನವರೊಂದಿಗೆಲ್ಲ ಮಾತಾಡ್ತಾ ಮಾತಾಡ್ತಾ ದೇವಯಾನಿಯ ಬಗ್ಗೆ ತಿಳಿದುಕೊಳ್ತಾನೆ ಸೀನ್ ಕಟ್ ಮಾಡಿದ್ರೆ ಮೂವಿ ಸ್ಟೋರಿ ಪ್ರೆಸೆಂಟ್ ಗೆ ಬರುತ್ತೆ ಒಂದೂರಿನಲ್ಲಿ ಬೆಳಗಿನ ಜಾವದಲ್ಲೇ ಹಾಲು ವ್ಯಾಪಾರಿಯಾದಂತಹ ಬಾಬು ಹಾಲಿನ ಕ್ಯಾನ್ ಅನ್ನ ತೆಗೆದುಕೊಂಡು ಹಾಲನ್ನು ಸಪ್ಲೈ ಮಾಡೋದಕ್ಕಂತ ಹೊರಡ್ತಾನೆ ಅದೇ ಟೈಮಲ್ಲಿ ಆ ಊರಿನ ದೇವಾಲಯದ ಹತ್ತಿರ ಇರುವಂತಹ ಒಂದು ದೊಡ್ಡ ಮರದ ಕೆಳಗೆ ಸ್ವಾಮಿ ಅಪೂರ್ಣನಂತ ಕೂತ್ಕೊಂಡಿರ್ತಾನೆ ಬಾಬು ಹಾಲಿನ ಕ್ಯಾನ್ ಅನ್ನ ತೆಗೆದುಕೊಂಡು ಹೋಗ್ತಾ ಇರೋದನ್ನ ನೋಡಿದಂತಹ ಸ್ವಾಮಿ ಬಾಬುವನ್ನು ಹತ್ರಕ್ಕೆ ಕರೆದು ನನಗೆ ತುಂಬಾ ಹಸವಾಗ್ತಾ ಇದೆ ಕುಡಿಯೋದಕ್ಕೋಸ್ಕರ ಒಂದಷ್ಟು ಹಾಲನ್ನ ಕೊಡ್ಚಾ ಅಂತ ಕೇಳಿದಾಗ ಹಾಗಾಗಿ ಬಾಬು ಒಂದಷ್ಟು ಹಾಲನ್ನ ಆ ಸ್ವಾಮಿಗೆ ಹಾಕ್ತಾನೆ ಆಗ ಸ್ವಾಮಿ ತನ್ನತ್ರ ಇದ್ದಂತ ಇದ್ದಂತಹ ಒಂದಷ್ಟು ಚೂರ್ಣವನ್ನ ಆ ಹಾಲಿಗೆ ಹಾಕೊಂಡು ಕುಡಿತಾನೆ ಇದನ್ನ ನೋಡ್ತಾ ಇದ್ದಂತಹ ಬಾಬುಗೂ ಕೂಡ ಹಾಲಲ್ಲಿ ಒಂದಷ್ಟು ಚೂರ್ಣವನ್ನ ಹಾಕಿ ಸ್ವಾಮಿ ಕುಡಿಯುವಂತೆ ಹೇಳ್ತಾನೆ ಹಾಗೆ ಬಾಬು ಆ ಚೂರ್ಣ ಮಿಕ್ಸ್ ಮಾಡಿದಂತ ಹಾಲನ್ನ ಕುಡಿದು ಮತ್ತೆರಿದಂತ ಹಾಕ್ತಾನೆ ಹಾಲನ್ನ ಕುಡಿದು ಕಣ್ ತೆರೆಯುತ್ತಲೇ ಆತನ ಸುತ್ತಲ ಪ್ರಪಂಚವೆಲ್ಲವೂ ಕೂಡ ಒಂದು ಅದ್ಭುತ ಲೋಕದಂತೆ ಕಾಣಿಸತೊಡಗುತ್ತೆ ಆ ಹೊಸ ಪ್ರಪಂಚವನ್ನ ನೋಡಿ ಆಶ್ಚರ್ಯಕ್ಕೊಳಗಾದಂತಹ ಬಾಬು ಸ್ವಾಮಿ ಹತ್ರ ಸ್ವಾಮಿ ನಾವೀಗ ಇಲ್ಲಿದ್ದೀವಿ ಅಂತ ಕೇಳ್ತಾನೆ ಆಗ ಸ್ವಾಮಿ ಅಪೂರ್ಣಾನಂದ ಮಾತಾಡ್ತಾ ನನಗೆ ಒಂದು ಲೋಕದಿಂದ ಮತ್ತೊಂದು ಲೋಕ ಲೋಕಕ್ಕೆ ಹೋಗುವಂತಹ ವಿದ್ಯೆ ಗೊತ್ತಿದೆ ಅಂತಹುದೇ ಇದೊಂದು ಲೋಕ ಹಾಗೇನೆ ನಾನು ಭೂತ ಕಾಲಕ್ಕೂ ಮತ್ತು ಭವಿಷ್ಯತ್ ಕಾಲಕ್ಕೂ ಹೋಗಬಲ್ಲೆ ಅಂತ ಹೇಳಿ ಆ ಸ್ವಾಮಿ ಆ ರಾಜನ ಕಥೆಯನ್ನ ಬಾಪುಗೆ ಹೇಳತೊಡಕ್ತಾನೆ ಅಷ್ಟರಲ್ಲಿ ಸಂಪೂರ್ಣ ಬೆಳಕಾಗಿ ಸೂರ್ಯ ಕಿರಣಗಳು ಮೇಲಕ್ಕೆ ಬರತೊಡಕ್ತವೆ ಅಷ್ಟರಲ್ಲಿ ಊರಿನ ಜನರೆಲ್ಲರೂ ಕೂಡ ಆ ಮರದ ಹತ್ರಕ್ಕೆ ಸೇರಿ ಅಲ್ಲಿ ಕುಳಿತಿರುವಂತಹ ಸ್ವಾಮೀಜಿಯನ್ನ ವಿಸ್ಮಯದಿಂದ ನೋಡತೊಡಕ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ದೇವಾಲಯದ ಚೇರ್ಮನ್ ಆದಂತಹ ಕಲಾದೇವಿ ಅಲ್ಲಿಗೆ ಬಂದು ಸ್ವಾಮಿ ಅಪೂರ್ಣಾನಂದನನ್ನ ನೋಡ್ತಾ ಇರ್ತಾಳೆ ಹಾಗೇನೆ ಅಲ್ಲಿದ್ದವರೊಂದಿಗೆ ಈತ ಯಾರೋ ತುಂಬಾ ಇರುವಂತಹ ಸ್ವಾಮೀಜಿ ಇರಬೇಕು ಅಂತ ಅಲ್ಲಿನವರೊಂದಿಗೆ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಅಲ್ಲೇ ಪಕ್ಕದಲ್ಲಿದ್ದಂತಹ ಆ ದೇವಸ್ಥಾನದ ಪೂಜಾರಿ ವರಕ್ಕೆ ಬಂದು ನಮ್ಮ ದೇವಸ್ಥಾನದ ವಿಗ್ರಹ ಕಳುವಾಗಿದೆ ಅಂತ ಕೂಗ ಇದರಿಂದಾಗಿ ಕಲಾದೇವಿ ಪೊಲೀಸರಿಗೆ ವಿಷಯ ತಿಳಿಸಿದ್ದರಿಂದ ಪೊಲೀಸರು ಕೂಡ ಅಲ್ಲಿಗೆ ಬರ್ತಾರೆ ಆದ್ರೆ ಆ ಕಳುವಾಗಿರುವಂತಹ ವಿಗ್ರಹ ಅಪೂರ್ಣಾನಂದ ಸ್ವಾಮಿಯ ಹಿಂದೆನೇ ಇದ್ದಿದ್ದರಿಂದ ಅದನ್ನು ನೋಡಿದಂತ ಸಿಐ ತನ್ನ ಮೇಲಿನ ಅಧಿಕಾರಿಗೆ ಈ ವಿಷಯವನ್ನ ತಿಳಿಸಿದಾಗ ಈ ವಿಗ್ರಹದ ಜೊತೆ ಇದಕ್ಕೂ ಮುಂಚೆ ಕಳುವಾಗಿರುವಂತಹ ವಿಗ್ರಹಗಳ ಕೇಸ್ನಲ್ಲಿ ಇದೇ ಸ್ವಾಮೀಜಿಯನ್ನ ಫಿಟ್ ಮಾಡಿ ಕರ್ಕೊಂಡು ಬನ್ನಿ ಅಂತಾನೆ ಇದರಿಂದಾಗಿ ಸಿಐ ಸ್ವಾಮೀಜಿಯನ್ನ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ ಅಲ್ಲಿಂದ ಸೀನ್ ಕೋರ್ಟ್ಗೆ ಶಿಫ್ಟ್ ಆಗುತ್ತೆ ಆ ಕೋರ್ಟಲ್ಲಿ ಅಷ್ಟಲ್ಲಾಗ್ಲೆ ಗಂಡ ಹೆಂಡತಿಯ ಕೇಸೊಂದು ನಡೀತಾ ಇರುತ್ತೆ ಆ ಕೇಸ್ ವಿಷಯ ಏನು ಅನ್ನೋದಾದ್ರೆ ಕೆಲವು ತಿಂಗಳುಗಳ ಹಿಂದೆ ಆ ಗಂಡ ಹೆಂಡತಿಗೆ ಡಿವೋರ್ಸ್ ಆಗಿರುತ್ತೆ ಆಗ ಎಂಡತಿ ನ್ಯಾಯಾಧೀಶರ ಹತ್ತಿರೊಂದಷ್ಟು ಜೀವನಾಂಶವಾಗಿ ದುಡ್ಡನ್ನು ಕೊಡಬೇಕು ಗಂಡ ಮೂರು ತಿಂಗಳಿಂದ ಸರಿಯಾಗಿ ದುಡ್ಡನ್ನು ಕೊಟ್ಟೇ ಇಲ್ಲ ಅಂತ ಹೇಳ್ತಾಳೆ ಆಗ ಆಕೆಯ ಮಾಜಿ ಗಂಡ ನ್ಯಾಯಾಧೀಶರ ಕಡೆ ತಿರುಗಿ ಕಳೆದ ಮೂರು ತಿಂಗಳಿಂದಲೂ ಕೂಡ ನನ್ನ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಷ್ಟೇನು ಚೆನ್ನಾಗಿರ್ಲಿಲ್ಲ ಅಂಡ್ ಅದರಿಂದ ನನ್ನಿಂದ ಆಕೆಗೆ ದುಡ್ಡನ್ನು ಕೊಡೋದಕ್ಕಾಗ್ಲಿಲ್ಲ ಆದ್ರೆ ಈಗ ಆಕೆಗೆ ಕೊಡಬೇಕಾದ ದುಡ್ಡೆಲ್ಲವನ್ನೂ ಕೂಡ ಕೂಡಿಟ್ಟಿದ್ದೀನಿ ಅಂತ ಹೇಳಿ ಕೋರ್ಟಲ್ಲಿ ಎಲ್ಲರ ಮುಂದೆ ಒಂದು ದೊಡ್ಡ ಗಂಟನ್ನು ತೆಗೆದುಕೊಂಡು ಬಂದು ಆಕೆಗೆ ಕೊಡಬೇಕಾದಂತಹ ದುಡ್ಡೆಲ್ಲವೂ ಕೂಡ ಕಾಯಿನ್ಸ್ ರೂಪದಲ್ಲಿ ಈ ಗಂಟಿನಲ್ಲಿದೆ ಬೇಕಾದ್ರೆ ಆಕೆ ಇದೆಲ್ಲವನ್ನೂ ಕೂಡ ಲೆಕ್ಕ ಮಾಡಿ ತಗೊಂಡೋಗ್ಲಿ ಅಂತಾನೆ ಅದನ್ನ ಕೇಳಿದಂತ ಆತನ ಮಾಜಿ ಹೆಂಡತಿ ನಾನೊಬ್ಬ ಆಸ್ತಮ ಪೇಶೆಂಟ್ ನನ್ನ ಮಾಜಿ ಗಂಡ ಬೇಕಂತಲೇ ನನಗೆ ಬರಬೇಕಾಗಿರುವಂತ ಜೀವನಾಂಶವನ್ನ ಕಾಯಿನ್ಸ್ ರೂಪದಲ್ಲಿ ಕೊಡ್ತಾ ಇದ್ದಾನೆ ಅದರ ಬದಲಿಗೆ ನನಗೆ ನೋಟುಗಳ ರೂಪದಲ್ಲಿ ದುಡ್ಡು ಬೇಕು ಅಂತ ಕೇಳ್ತಾಳೆ ಅದಕ್ಕೆ ಆಕೆಯ ಮಾಜಿ ಗಂಡ ಸ್ವಾಮಿ ಇಲ್ಲಿವರೆಗೂ ಕೂಡ ಇಂಡಿಯಾದಲ್ಲಿ ನಾಣ್ಯಗಳು ಚಲಾವಣೆಯಲ್ಲಿ ಇದಾವೆ ನಾನೇನು ಬೇರೆ ದೇಶದ ಕರೆನ್ಸಿಯನ್ನು ತಂದು ಈಕೆ ಕೊಟ್ಟಿಲ್ಲ ನಾನು ಬೇವರು ಸುರಿಸಿ ಸಂಪಾದಿಸಿದ ದುಡ್ಡನ್ನ ಅದೇ ರೂಪದಲ್ಲಿ ಆಕೆಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಅದನ್ನ ಕೇಳಿದಂತಹ ಪಕ್ಕದಲ್ಲೇ ಇದ್ದಂತ ಕಾನ್ಸ್ಟೇಬಲ್ ಈ ಗಂಡ ಹೆಂಡತಿಯ ಜುಗಲ್ ಬಂದಿ ನೋಡಿ ಒಳಗೊಳಗೆ ನಗತೊಡಕ್ತಾನೆ ಆಗ ಜಡ್ಜ್ ಆ ವ್ಯಕ್ತಿಯ ಮಾಜಿ ಹೆಂಡತಿಗೆ ನಿನ್ನ ಗಂಡ ಯಾವ ರೂಪದಲ್ಲಿ ಸಂಪಾದಿಸಿದನೋ ಅದನ್ನೇ ನಿನಗೆ ಕೊಡ್ತಾ ಇದ್ದಾನೆ ಹಾಗೇನೆ ನಾಣ್ಯಗಳ ರೂಪದಲ್ಲಿ ಪರಿಹಾರವನ್ನ ಕೊಡಬಾರದು ಅಂತ ಎಲ್ಲೂ ಕೂಡ ಬರ್ದಿಲ್ಲ ಅಂತ ಹೇಳಿ ಹಾಗೇನೆ ಆತ ಕೊಟ್ಟಿರುವಂತಹ ನಾಣ್ಯಗಳೆಲ್ಲವನ್ನೂ ಕೂಡ ಕೋರ್ಟ್ ಅಲ್ಲಿ ಕೂತ್ಕೊಂಡಿರುವಂತಹ ಆ ಕಾನ್ಸ್ಟೇಬಲ್ ಲೆಕ್ಕ ಮಾಡಿ ಕೊಡ್ತಾನೆ ಅಂತ ಹೇಳಿ ಜಡ್ಜ್ ತೀರ್ಪಾನ ನೀಡ್ತಾರೆ ಅದೇ ಟೈಮ್ಗೆ ಸಿಐ ಅಪೂರ್ಣಾನಂದ ಸ್ವಾಮಿಯನ್ನ ಕೋರ್ಟ್ ಹಾಲ್ಗೆ ಕರ್ಕೊಂಡು ಬರ್ತಾರೆ ಆಗ ಜಡ್ಜ್ ಸ್ವಾಮಿಯನ್ನ ನೋಡಿ ನಿನ್ನ ಪರವಾಗಿ ವಾದಿಸೋದಕ್ಕೆ ಯಾರಾದರೂ ಲಾಯರ್ ಇದಾರಾ ಅಂತ ಕೇಳ್ತಾರೆ ಅದಕ್ಕೆ ಸ್ವಾಮೀಜಿ ನನ್ನ ಕೇಸನ್ನ ನಾನೇ ವಾದಿಸಿಕೊಳ್ತೀನಿ ಅಂತ ಹೇಳ್ತಾನೆ ಹೀಗೆ ಕೇಸ್ ಶುರುವಾಗುತ್ತಲೇ ಪೂಜಾರಿ ದಾಮೋದರ್ ಬಂದು ಅಲ್ಲಿ ನಡೆದಿದ್ದೆಲ್ಲವನ್ನೂ ಕೂಡ ವಿವರಿಸಿ ಕಳುವಾದಂತಹ ವಿಗ್ರಹ ಈ ಸ್ವಾಮೀಜಿಯ ಪಕ್ಕದಲ್ಲಿ ಸಿಕ್ತು ಅಂತ ಹೇಳ್ತಾನೆ ಅದೆಲ್ಲವನ್ನೂ ಕೂಡ ಕೇಳಿದಂತಹ ಸ್ವಾಮೀಜಿ ಪೂಜಾರಿಯನ್ನ ನೀವು ಎಷ್ಟು ವರ್ಷಗಳಿಂದ ಆ ಗುಡಿಯಲ್ಲಿ ಪೂಜೆಯನ್ನ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ ಹಾಗೇನೆ ಅದು ಆಂಜನೇಯನ ದೇವಸ್ಥಾನ ಆಗಿರೋದ್ರಿಂದ ಆ ಮಂತ್ರಗಳನ್ನ ಹೇಳು ಅಂತಾನೆ ಆಗ ಪೂಜಾರಿ ಮಂತ್ರಗಳನ್ನ ಹೇಳ್ತಾ ಇರಬೇಕಾದ್ರೆ ಸ್ವಾಮೀಜಿ ನೀನು ಮಂತ್ರಗಳನ್ನ ಸರಿಯಾಗಿ ಹೇಳ್ತಾ ಇಲ್ಲ ಅದಕ್ಕೆ ಅದು ದೇವರಿಗೆ ಇಷ್ಟವಾಗ ಆತ ದೇವಾಲಯವನ್ನು ಬಿಟ್ಟು ಮರದ ಕೆಳಕ್ಕೆ ಬಂದಿರಬಹುದು ಅಂತ ಹೇಳ್ತಾನೆ ಅಷ್ಟೇ ಅಲ್ಲ ಒಂದು ವೇಳೆ ನಾನು ದೇವರ ವಿಗ್ರಹವನ್ನ ಆದರೆ ಆ ವಿಗ್ರಹವನ್ನ ಯಾರಿಗೂ ಕೂಡ ಕಾಣಿಸದಂತೆ ತೆಗೆದುಕೊಂಡು ಹೊರಟೋಗ್ತಾ ಇದ್ದೆ ಅದರ ಬದಲಿಗೆ ಎಲ್ಲರಿಗೂ ಕಾಣುವಂತೆ ನನ್ನ ಪಕ್ಕದಲ್ಲಿ ಯಾಕೆ ಇಟ್ಕೊಳ್ತಿದ್ದೆ ಅಂತ ಹೇಳ್ತಾನೆ ಅದನ್ನ ಕೇಳಿದಂತ ಜೇಡ್ ಸ್ವಾಮೀಜಿ ವಿಗ್ರಹವನ್ನ ಕದಿಯೋದನ್ನ ಪೂಜಾರಿ ನೋಡಿಲ್ಲವಾದ್ದರಿಂದ ಅದನ್ನ ಸಾಕ್ಷ್ಯವನ್ನ ಅಂಗೀಕರಿಸೋದಕ್ಕಾಗಲ್ಲ ಅಂತಾರೆ ಅಷ್ಟಲ್ಲಿ ಸಾಕ್ಷ್ಯವನ್ನ ಹೇಳೋದಕ್ಕೆ ದೇವಾಲಯದ ಚೇರ್ಮನ್ ಆದಂತಹ ಕಲಾವತಿ ಅಲ್ಲಿಗೆ ಬಂದು ಆ ದಿನ ಬೆಳಿಗ್ಗೆ ನಾನು ಈ ಕಳ್ಳ ಸ್ವಾಮೀಜಿಯನ್ನ ನೋಡುವಷ್ಟರಲ್ಲಿ ತುಂಬಾ ಜನ ಆತನ ಸುತ್ತಲೂ ನಿಂತ್ಕೊಂಡಿದ್ರು ಹಾಗೂ ದಿನ ನಡೆದಿದ್ದೆಲ್ಲವನ್ನೂ ಕೂಡ ಆಕೆ ಎಕ್ಸ್ಪ್ಲೇನ್ ಮಾಡಿ ಈ ಸ್ವಾಮೀಜಿನೇ ಕಳ್ಳ ಅಂತ ಆರೋಪಿಸ್ತಾಳೆ ಆಗ ಅದನ್ನ ಕೇಳಿದಂತ ಸ್ವಾಮೀಜಿ ನಾನು ದೇವರ ವಿಗ್ರಹವನ್ನ ಕದಿಯೋದನ್ನ ನೀವು ನೋಡಿದ್ರ ಅಂತ ಕೇಳಿದಾಗ ಅದಕ್ಕೆ ಕಲಾವತಿ ನಾನು ಅಲ್ಲಿದ್ದ ಜನರು ಹೇಳಿದ್ದನ್ನ ಕೇಳಿದೆ ಅಂತ ಹೇಳ್ತಾಳೆ ಇದೆಲ್ಲವನ್ನೂ ಕೂಡ ಕೇಳಿದಂತಹ ನ್ಯಾಯಾಧೀಶರು ಆಕೆಯ ಸಾಕ್ಷ್ಯವನ್ನ ನಿರಾಕರಿಸ್ತಾರೆ ಅಷ್ಟಲ್ಲಿ ಆಲಿನ ವ್ಯಾಪಾರಿಯಾದಂತಹ ಬಾಬು ಅಲ್ಲಿಗೆ ಬಂದು ಆ ದಿನ ಬೆಳಿಗ್ಗೆ ನಾನು ಈ ಸ್ವಾಮೀಜಿಯನ್ನ ನೋಡಿದೆ ಆತ ಹಾಲಿನಲ್ಲಿ ಒಂದಷ್ಟು ಚೂರ್ಣವನ್ನು ಹಾಕಿ ನನಗೆ ಕುಡಿಯೋದಕ್ಕಂತ ಕೊಟ್ಟ ಅದನ್ನು ಕುಡಿದ ನಂತರ ನಾನು ಬೇರೆ ಲೋಕಕ್ಕೆ ಹೋದೆ ಆಗ್ಲೇ ಈ ಸ್ವಾಮೀಜಿ ನನಗೊಂದು ಕತೆಯನ್ನ ಹೇಳಿದ್ರು ಅಂತ ಆ ರಾಜನ ಕಥೆಯನ್ನ ಹೇಳ್ತಾನೆ ಆದ್ರೆ ಈ ಸ್ವಾಮೀಜಿ ಆ ದೇವರ ವಿಗ್ರಹವನ್ನ ಕದಿಯೋದನ್ನ ನಾನು ನೋಡ್ಲಿಲ್ಲ ಅಂತಾನೆ ಮತ್ತೊಂದ್ ಕಡೆ ಆ ಚಿಲ್ಲರೆಯನ್ನ ಎಣಿಸ್ತಾ ಇರುವಂತಹ ಕಾನ್ಸ್ಟೇಬಲ್ ಆ ಮಾಜಿ ಗಂಡನತ್ತ ನೋಡಿ ಅಸಲಿ ಇಷ್ಟೊಂದು ಚಿಲ್ಲರೆಯನ್ನ ಇಲ್ಲಿಂದ ಕೂಡಿಟ್ಟೆಬ್ಬರು ಅಂತ ಕೇಳಿದಾಗ ಅದಕ್ಕೆ ಆಕೆಯ ಮಾಜಿ ಗಂಡ ಕೂಲ್ ಆಗಿ ಏನ್ ಮಾಡೋ ಸರ್ ಹೇಗಿದ್ರು ಎಂಟಿಗೆ ಜೀವನಾಂಶ ಅಂತ ಕೊಡಬೇಕು ಹಾಗಾಗಿ ನಾನು ಒಂದಷ್ಟು ಪಬ್ಲಿಕ್ ಟಾಯ್ಲೆಟ್ ಗಳನ್ನ ನಿರ್ಮಾಣ ಮಾಡಿ ಈ ಚಿಲ್ಲರೆ ದುಡ್ಡನ್ನ ಕೂಡಿಟ್ಟಿದ್ದೀನಿ ಅಂತ ಹೇಳಿದಾಗ ಆ ಪೊಲೀಸ್ ಕಾನ್ಸ್ಟೇಬಲ್ ಮೈಂಡ್ ಬ್ಲಾಂಕ್ ಆಗುತ್ತೆ ಇನ್ನು ಆ ಕಡೆ ವಿಚಾರಣೆಯಲ್ಲಿ ಕೋರ್ಟ್ ನ ಕಟೆಕಟೆಗೆ ಬಂದಂತಹ ಸಿಐ ನಾನು ಅಲ್ಲಿಗೆ ಹೋಗುವಷ್ಟರಲ್ಲಿ ಸ್ವಾಮೀಜಿಯ ಪಕ್ಕದಲ್ಲಿ ದೇವರ ವಿಗ್ರಹ ಇತ್ತು ಹಾಗಾಗಿ ಈತನೇ ಕಳ್ಳ ಅಂತಾನೆ ಆಗ ಸ್ವಾಮೀಜಿ ನಾನೊಂದ್ ವೇಳೆ ಕಳ್ಳ ಆಗಿದ್ರೆ ಆ ವಿಗ್ರಹವನ್ನ ತೆಗೆದುಕೊಂಡು ಯಾವಾಗಲೂ ಹೊರಟೋಗ್ತಾ ಇದ್ದೆ ಆದ್ರೆ ಪೊಲೀಸರು ಬರೋವರೆಗೂ ಪಕ್ಕದಲ್ಲಿ ಇಟ್ಕೊಂಡು ಯಾಕೆ ಅಸಲು ನಾನು ಆ ವಿಗ್ರಹವನ್ನ ಕದ್ದಿದ್ದೀನಿ ಅನ್ನೋದಕ್ಕೆ ಸರಿಯಾದ ಸಾಕ್ಷಿಗಳೇ ಇಲ್ಲಿ ಇಲ್ಲ ಹೋಗ್ಲಿ ಆ ವಿಗ್ರಹದ ಮೇಲೆ ನನ್ನ ಫಿಂಗರ್ ಪ್ರಿಂಟ್ಸ್ ಕೂಡ ಇಲ್ಲ ಅಂತ ಹೇಳತೊಡಗ್ತಾನೆ ಆಗ್ಲೇ ಆ ಸ್ವಾಮೀಜಿ ಜಟ್ ಜೊತೆ ಚಾಣಕ್ಯ ಬರೆದಿರುವಂತ ಅರ್ಥಶಾಸ್ತ್ರದ ಒಂದು ವಿಷಯವನ್ನ ಹೇಳ್ತಾನೆ ಅದೇನಂದ್ರೆ ಹಸಿವಿನಿಂದ ಇರುವವರನ್ನ ಮಕ್ಕಳನ್ನ ಮುದುಕರನ್ನ ಮತ್ತು ಕಾಯಿಲೆಗಳಿಂದ ಬಳತಾ ಇರೋರನ್ನ ಕಳೆತನ ಮಾಡಿದ್ದಾರೆ ಅಂತ ಹೇಳಬಾರದು ಅಂತ ಒಂದು ಕಾನೂನೇ ಇದೆ ಅಂತಾನೆ ಆಗ ಪಕ್ಕದಲ್ಲಿ ಇದ್ದಂತ ಲಾಯರ್ ಇದ್ದು ನಿಂತು ಈ ಸ್ವಾಮೀಜಿ ಮಹಾರಾಜ ಸಾಮ್ರಾಜ್ಯ ಅರ್ಥಶಾಸ್ತ್ರ ಅಂತೆಲ್ಲ ಗತಕಾಲದ ವಿಷಯಗಳ ಬಗ್ಗೆ ಮಾತಾಡ್ತಾರೆ ಆದ್ರೆ ಅವ್ಯವು ಕೂಡ ನಮ್ಮ ನ್ಯಾಯಾಲಯದಲ್ಲಿ ನಡೆಯುವುದಿಲ್ಲ ಅಂತಾನೆ ಅದನ್ನ ಕೇಳಿದಂತ ಸ್ವಾಮೀಜಿ ರಾಜರು ರಾಜ್ಯಗಳು ಮತ್ತು ಆಗಿನ ಕಾಲದ ಮನುಷ್ಯರು ಗತಕಾಲದ್ದೆಲ್ಲ ಈಗಲೂ ಇದಾರೆ ಬೇಕಾದ್ರೆ ನೀವೇ ನೋಡಿ ಅಂತಾನೆ ಅಷ್ಟಲ್ಲಿ ಕೋರ್ಟ್ ಅಲ್ಲಿ ಇದ್ದವರೆಲ್ಲರಿಗೂ ಕೂಡ ಶಬ್ದಗಳು ಕೇಳಿಸ ತೊಡಗುತ್ತವೆ ಆಗ ಅಲ್ಲಿದ್ದವರೆಲ್ಲರಿಗೂ ಕೂಡ ಏನ್ ನಡೀತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ ಹಾಗೆ ಎಲ್ಲರೂ ನೋಡ್ತಾ ಇರಬೇಕಾದ್ರೆ ಒಂದು ದೊಡ್ಡ ಬೆಳಕುಂದು ಕೋರ್ಟಾಲ್ ಅಲ್ಲಿ ಸೃಷ್ಟಿಯಾಗುತ್ತೆ ಅದರಲ್ಲಿ ಟೈಮ್ ಪೋರ್ಟಲ್ ಮೂಲಕ ಸಾವಿರದ ಏಳುನೂರ ಐವತ್ಮೂರರ ಕಾಲಕ್ಕೆ ಸೇರಿದಂತಹ ಮಹಾವೀರ್ ಉಗ್ರಸಿನ ರಾಜ ಮತ್ತು ಅವನ ಮಂತ್ರಿ ಹಾಗೂ ಆ ರಾಜ್ಯದ ಪ್ರಜೆಗಳೆಲ್ಲರೂ ಕೂಡ ಪ್ರೆಸೆಂಟ್ ಟೈಮ್ ಅಲ್ಲಿ ಪ್ರತ್ಯಕ್ಷವಾಗಿ ಅಲ್ಲಿಗೆ ಬರ್ತಾರೆ ಅವರನ್ನು ನೋಡಿ ಅಲ್ಲಿದ್ದವರೆಲ್ಲರೂ ಕೂಡ ಶಾಕ್ ನಲ್ಲಿ ಇರಬೇಕಾದ್ರೆ ಆ ಪೂರ್ಣಾನಂದ ಸ್ವಾಮಿ ಜಡ್ಜ್ಗೆ ನೀವು ಈ ವಿಷಯದ ಬಗ್ಗೆ ತೀರ್ಪನ್ನ ಹೇಳ್ಬೇಕು ಅಂತಾನೆ ಆಗ ರಾಜನ ಕಡೆಯ ಲಾಯರ್ ರಾಜನಿಗೆ ನಾವೀ ಕೋರ್ಟಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಆಗಬೇಕು ಅಂತ ಹೇಳಿ ರಾಜನನ್ನ ಅವನ ಸಿಂಹಾಸನದ ಮೇಲೆ ಕೂಡಿಸ್ತಾನೆ ಆ ಟೈಮ್ ಅಲ್ಲಿ ಫಾದರ್ ಚರ್ಚ್ಗೆ ಸರ್ ನಾನು ಚಿತ್ರಪುರಿ ಎನ್ನುವಂತ ಊರಿನಲ್ಲಿ ಹೂಗಳನ್ನ ಮಾರುತ ಮಗಳು ದೇವಯಾನಿಯ ಜೊತೆ ಬದುಕ್ತಾ ಇದ್ದೀನಿ ಆದ್ರೆ ಒಂದಿನ ಮಂತ್ರಿ ವೀರಭದ್ರನ್ ನನ್ನ ಮನೆ ಹತ್ರಕ್ಕೆ ಬಂದು ರಾಜಾಜ್ಞೆ ಅಂತ ಹೇಳಿ ಈ ರಾಜ್ಯದ ಮಹಾರಾಜ ಹಲವಾರು ಮಹಿಳೆಯರನ್ನ ಮದುವೆಯಾಗಿದ್ದಾನೆ ಆತ ಈಗ ನಿಮ್ಮ ಮಗಳು ದೇವಯಾನಿಯನ್ನ ಕರ್ಕೊಂಡ್ ಬರೋದಕ್ಕೆ ಹೇಳಿದಾನೆ ಹಾಗಾಗಿ ಇದು ರಾಜಾಜ್ಞೆ ಅಂತ ಹೇಳಿ ನಾನು ಎಷ್ಟು ಬೇಡಿಕೊಂಡರೂ ಕೇಳದೆ ನನ್ನ ಮಗಳನ್ನು ಅಲ್ಲಿಂದ ಹೊತ್ಕೊಂಡೋದಾ ಅಂತ ಹೇಳ್ತೇನೆ ಅದಾದ ಕೆಲವು ದಿನಗಳಿಗೆ ನನ್ನ ಮಗಳನ್ನ ನೋಡೋದಕ್ಕಂತ ರಾಜ ಮಂದಿರಕ್ಕೆ ಹೋದಾಗ ಅಲ್ಲಿದ್ದಂತ ಭಟರು ನನ್ನನ್ನ ಒಳಕ್ಕೆ ಬಿಡ್ಲಿಲ್ಲ ಅಲ್ಲಿ ನಾನು ಪ್ರಜ್ಞೆ ತಪ್ಪಿ ಬಿದ್ದು ಹೋದಾಗ ಈ ಅಪೂರ್ಣಾನಂದ ಸ್ವಾಮಿ ಅಲ್ಲಿಗೆ ಬಂದು ನನ್ನ ಕಥೆಯನ್ನೆಲ್ಲ ಕೇಳಿ ನಿನ್ನ ಮಗಳು ನಿನಗೆ ಸಿಗೋ ತರ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಮಹಾಸ್ವಾಮಿ ಅಂತಾನೆ ಅದೆಲ್ಲವನ್ನೂ ಕೂಡ ಕೇಳಿದಂತಹ ರಾಜನ ಕಡೆಯ ಲಾಯರ್ ಇತ್ತು ಈತ ರಾಜನ ಬಗ್ಗೆ ತುಂಬಾ ತಪ್ಪಾಗಿ ಮಾತಾಡ್ತಾ ಇದ್ದಾನೆ ಮಂತ್ರಿ ವೀರಭದ್ರನ್ ರಾಜ ಆಜ್ಞೆ ಮಾಡಿದಂತ ಕೆಲಸವನ್ನೇ ಮಾಡ್ಕೊಂಡು ಬಂದಿದ್ದಾನೆ ಆದ್ರೆ ಮಂತ್ರಿ ರಾಜ ಹೇಳಿದಂತ ಕೆಲಸವನ್ನ ಮಾಡ್ತಾ ಇರಬೇಕಾದ್ರೆ ಈ ಕೃಷ್ಣನ್ ಅವನ ಕೆಲಸವನ್ನ ತಡೆಯೋದಕ್ಕೆ ಅಡ್ಡ ಬಂದಿದ್ದಾನೆ ಹಾಗಾಗಿ ಇವನ ಮೇಲೆ ಕೇಸ್ ಮಾಡಬೇಕು ಅಂತ ಹೇಳಿ ಆ ಕಾಲದ ಕಾನೂನಿನ ಪ್ರಕಾರ ರಾಜನಿಗೆ ತನ್ನ ರಾಜ್ಯದಲ್ಲಿರುವಂತಹ ವಸ್ತುಗಳು ಭೂಮಿ ಮನುಷ್ಯರು ಎಲ್ಲರ ಮೇಲೂ ಕೂಡ ರೈಟ್ಸ್ ಇರುತ್ತೆ ಅಂತ ಹೇಳ್ತಾನೆ ಅದನ್ನ ಕೇಳಿದಂತ ಜಡ್ ಆ ಕೇಸ್ ನ ಮತ್ತೊಂದು ವಿಟ್ನೆಸ್ ಆದಂತಹ ಗೋಪಿಯನ್ನ ಅಲ್ಲಿಗೆ ಕರೆಸ್ತಾರೆ ಆಗ ಗೋಪಿ ಹೇಳ್ತಾನೆ ಆ ದಿನ ನನಗೆ ಮಂತ್ರಿ ವೀರಭದ್ರನ್ ದೇವಯಾನಿಯನ್ನ ಒತ್ಕೊಂಡು ಹೋಗ್ತಿದ್ದೇನೆ ಅನ್ನುವಂತ ವಿಷಯ ತಿಳಿದು ದೇವಯಾನಿಯ ಮನೆತ್ರಕ್ಕೆ ಹೋದಾಗ ಆತ ದೇವಯಾನಿಯನ್ನ ಒತ್ಕೊಂಡು ಹೋಗ್ತಾ ಇದ್ದ ಅದನ್ನ ಅಂತ ನಾನು ಮುಂದಕ್ಕೆ ಹೋದಾಗ ಮಂತ್ರಿ ನನ್ನನ್ನು ಕೂಡ ಒಡೆದು ಆಕೆಯನ್ನ ಕರ್ಕೊಂಡೋದಾ ಅಂತ ಹೇಳ್ತೇನೆ ಮತ್ತು ದೇವಿಯಾನಿ ಅಂದ್ರೆ ನನಗಾಗಿನಿಂದಲೂ ಕೂಡ ಇಷ್ಟ ಅಂತ ಹೇಳತೊಡಕ್ತಾನೆ ಅದನ್ನ ಕೇಳಿದಂತ ರಾಜನ ಕಡೆಯ ಲಾಯರ್ ಗೋಪಿಯ ಜೊತೆ ಮಹಾರಾಜರಿಗೆ ದೇವ್ ಹತ್ರ ಏನಾದ್ರೂ ಕೆಲಸ ಇರಬಹುದಾದ್ರಿಂದ ಆಕೆಯನ್ನ ಕರ್ಕೊಂಡು ಬರೋದಕ್ಕೆಬಹುದಲ್ವಾ ಆದ್ರೂ ಕೂಡ ರಾಜ ಹೇಳಿದ ಕೆಲಸವನ್ನ ಮಾಡ್ತಾ ಇದ್ದಂತಹ ವೀರಭದ್ರನನ್ನ ತಡೆದು ತಪ್ಪು ಮಾಡಿದೆ ಹಾಗಾಗಿ ನಿನ್ನ ಸಾಕ್ಷಿ ಕೂಡ ಇಲ್ಲೇನು ಯೂಸ್ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾನೆ ಆ ನಂತರ ದೇವಯಾನಿಯನ್ನ ಕಟಕಟಿಗೆ ಕರೆಸಿದಾಗ ಆಕೆ ಆ ದಿನ ನಡೆದ ಘಟನೆ ಎಲ್ಲವನ್ನೂ ಕೂಡ ಹೇಳ ಆ ದಿನ ನಾನು ಮನೆಯಲ್ಲಿ ಕೆಲಸ ಮಾಡ್ಕೊಳ್ತಾ ಇರಬೇಕಾದ್ರೆ ಅದೇ ಟೈಮಲ್ಲಿ ಮಂತ್ರಿ ವೀರಭದ್ರನ್ ನನ್ನ ಹತ್ರಕ್ಕೆ ಬಂದು ರಾಜಮಹಲ್ ನಲ್ಲಿ ಮಹಾರಾಜರು ವೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇನ್ಮೇಲಿಂದ ನೀನು ಅಲ್ಲೇ ಇರಬೇಕಾಗುತ್ತೆ ಅಂತ ಹೇಳಿ ಬಲವಂತದಿಂದ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ತಡಿಬೇಕು ಅನ್ಕೊಂಡಂತಹ ತಂದೆಯನ್ನ ಮತ್ತು ಗೋಪಿಗೆ ಒಡೆದು ನನ್ನನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ನಾನು ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ ಆ ಟೈಮ್ ಅಲ್ಲಿ ಮಂತ್ರಿ ವೀರಭದ್ರನ್ ನನಗೆ ತಿನ್ನೋದಕ್ಕಂತ ಒಂದಷ್ಟು ಹಣ್ಣುಗಳನ್ನ ತಂದ್ಕೊಟ್ಟಿದ್ರು ಕೊಟ್ಟಿದ್ರು ಆ ಟೈಮ್ ಅಲ್ಲಿ ಒಂದಷ್ಟು ಜನ ದರೋಡೆಕೋರರು ನನ್ನನ್ನ ನನ್ನನ್ನ ಹೋಗ್ಬೇಕು ಅಂತ ಅಟ್ಯಾಕ್ ಮಾಡಿದಾಗ ವೀರಭದ್ರನ್ ಅವರೆಲ್ಲರ ಜೊತೆ ಹೋರಾಡಿ ನನ್ನನ್ನ ಕಾಪಾಡಿದ್ದ ಇದರಿಂದಾಗಿ ನನಗೆ ಮಂತ್ರಿ ಒಳ್ಳೆತನ ಗೊತ್ತಾಗಿ ನಾನವನ ಪ್ರೀತಿಸಿದೆ ಇದೇ ವಿಷಯವನ್ನು ನಾನು ಮಂತ್ರಿ ಹತ್ರ ಹೇಳಿದಾಗ ಆತ ಕೂಡ ನನ್ನ ಜೊತೆ ತುಂಬಾ ಪ್ರೇಮದಿಂದಲೇ ಇದ್ದ ಆದ್ರೆ ಅಂತಿಮವಾಗಿ ನನ್ನನ್ನ ಒಬ್ಬ ರಾಣಿಯ ತಾರ ತಯಾರು ಮಾಡಿ ರಾಜನ ಮುಂದಕ್ಕೆ ಕರ್ಕೊಂಡೋದ ಹೋದ ಆಗ ರಾಜ ನನ್ನನ್ನು ನೋಡಿ ಮಂತ್ರಿಗೆ ತುಂಬಾ ಬಹುಮಾನಗಳನ್ನ ಕೊಟ್ಟಾಗ ನನ್ನನ್ನ ಪ್ರೀತಿಸಿದಾನೆ ಅನ್ಕೊಂಡಿದ್ದಂತಹ ಮಂತ್ರಿ ನನ್ನ ಕಡೆ ಒಂದ್ಸಾರಿ ಕೂಡ ನೋಡದೆ ಬಹುಮಾನಗಳನ್ನ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋದ ಅಂದಿನಿಂದಲೂ ಕೂಡ ಮಹಾರಾಜ ಮಾನಸಿಕವಾಗಿ ಚಿತ್ರಹಿಂಸೆ ಮಾಡ್ತಾನೆ ಇದ್ದಾನೆ ಹಾಗೆ ಇಷ್ಟೆಲ್ಲ ಚಿತ್ರ ಹಿಂಸೆ ಕೊಟ್ಟರು ಕೂಡ ನೀನ್ ಯಾಕೆ ಹೇಳ್ತಾ ಇಲ್ಲ ಅಂತ ರಾಜು ನನ್ನನ್ನ ಪದೇ ಪದೇ ಕೇಳ್ತಾ ಇದ್ದ ಆ ಟೈಮ್ ಅಲ್ಲಿ ನಾನು ಪ್ರಜ್ಞೆ ತಪ್ಪಿ ಬಿದ್ದಾಗ ಅವರು ಕರ್ಕೊಂಡು ಹೋದ್ರು ಕಂಡ್ಬಿಟ್ಟು ನೋಡಿದಾಗ ಇಲ್ಲಿ ಕರ್ಕೊಂಡ್ ಬಂದ್ರು ಅಂತ ಹೇಳ್ತಾಳೆ ಆಗ ರಾಜನ ಕಡೆಯ ಲಾಯರ್ ದೇವಿಯಾನಿ ಜೊತೆ ಮಹಾರಾಜರು ನಿನ್ನ ಶಾರೀರಿಕವಾಗಿ ಮಾನಸಿಕವಾಗಿ ಹಿಂಸೆ ಮಾಡಿದ್ರು ಅಂತ ಹೇಳ್ತಿದ್ಯಲ್ವಾ ಹಾಗಾದ್ರೆ ಮಹಾರಾಜ ನಿನ್ನನ್ನ ಬಲತ್ಕಾರ ಮಾಡೋದಕ್ಕೆ ನೋಡಿದ್ರ ಅಂತ ಕೇಳಿದಾಗ ಅದಕ್ಕೆ ದೇವಿಯಾನಿ ಆ ಇಲ್ಲ ಆದ್ರೆ ನನ್ನನ್ನ ನೀನು ಅಳಬೇಕು ಅಂತ ತುಂಬಾ ಸಾರಿ ಹೇಳ್ತಾ ಇದ್ರು ಅಂದಾಗ ಆ ಟೈಮ್ ಅಲ್ಲಿ ಅದೆಲ್ಲ ಕೂಡ ನೋಡ್ತಾ ಇದ್ದಂತಹ ರಾಜನಿಗೆ ತುಂಬಾ ಕೋಪ ಬಂದು ಅಸಲಿ ಕೆಲ್ಸಕ್ಕೆ ಕೆಲಸಕ್ಕೆ ಮೀಟಿಂಗ್ ಯಾಕೆ ಇಟ್ಕೊಂಡಿದ್ದೀರಾ ನಾನು ಒಂದು ಸಾಮ್ರಾಜ್ಯಕ್ಕೆ ಮಹಾರಾಜ ನನ್ನ ರಾಜ್ಯದಲ್ಲಿ ವಾಸಿಸುವಂತಹ ಈ ಕೃಷ್ಣ ಮತ್ತು ಅವನ ಮಗಳು ನನ್ನನ್ನು ಈ ಕೋರ್ಟ್ ಗೆ ಕರ್ಕೊಂಡು ಬಂದು ನನ್ನ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ ನನ್ನ ರಾಜ್ಯದಲ್ಲಿ ವಾಸಿಸುವಂತಹ ಈ ದೇವಯಾನಿಯನ್ನ ನನ್ನ ರಾಜ ಮಂದಿರಕ್ಕೆ ಕರೆಸಿ ಅವಳಿಗೆ ಒಂದು ಕೆಲಸ ಮಾಡುವಂತ ಆದೇಶ ಕೊಟ್ರೆ ಈ ದೇವಯಾನಿ ಆ ಕೆಲಸವನ್ನ ಮಾಡಲಿಲ್ಲ ನನ್ನ ರಾಜ್ಯದಲ್ಲಿ ನನ್ನ ಆದೇಶವನ್ನ ಪಾಲಿಸದೆ ಹೋದಾಗ ಅವರನ್ನ ಶಿಕ್ಷಿಸುವಂತಹ ಅಧಿಕಾರ ನನಗಿದೆ ಅಂತ ಹೇಳ್ತಾನೆ ಅದೆಲ್ಲವನ್ನೂ ಕೂಡ ಕೇಳಿದಂತಹ ಆ ಕೋರ್ಟ್ ನ ಜಡ್ಜ್ ಅಸಲು ನೀವು ದೇವಯಾನಿಗೆ ಯಾವ ಕೆಲಸವನ್ನ ಮಾಡೋದಕ್ಕೆ ಹೇಳಿದ್ರಿ ಆಕೆ ಮಾಡಲಾಗದೇ ಹೋದಂತಹ ಕೆಲಸವೇನು ಅನ್ನೋದನ್ನ ಇಲ್ಲಿನ ಎಲ್ಲರ ಸಮಕ್ಷಮದಲ್ಲಿ ಹೇಳಿದ್ರೆ ಅದಕ್ಕೊಂದು ಪರಿಹಾರ ಸಿಗಬಹುದು ಅಂತ ನ್ಯಾಯಾಧೀಶರು ಹೇಳ್ತಾರೆ ಅದನ್ನ ಕೇಳಿದಂತಹ ಮಹಾರಾಜ ತುಂಬಾ ಹೊತ್ತು ಆಲೋಚನೆ ಮಾಡಿ ನನಗೆ ತುಂಬಾ ಕಾಲದಿಂದಲೂ ಒಂದು ವಿಚಿತ್ರವಾದ ರೋಗ ಅಂಟ್ಕೊಂಡಿದೆ ಅದೇನು ಅಂದ್ರೆ ನನಗೆ ಬಿಕ್ಕಳಿಕೆ ನಿಂತು ಹೋಗದೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ ಅದನ್ನ ವಾಸಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ತುಂಬಾ ಪ್ರಯತ್ನಗಳನ್ನ ಮಾಡಿದೆ ಎಷ್ಟು ಔಷಧಿಗಳನ್ನು ಕೂಡ ಯೂಸ್ ಮಾಡಿದೆ ಆದ್ರೆ ಬಿಕ್ಕಳಿಕೆ ನಿಂತು ಹೋಗಲಿಲ್ಲ ೀಕೆ ಇರಬೇಕಾದ್ರೆ ಒಂದಿನ ರಾತ್ರಿ ನನ್ನ ಕನಸಿನಲ್ಲಿ ಒಬ್ಬ ಸ್ವಾಮೀಜಿ ಕಾಣಿಸಿ ಈ ಭೂಮಿಯ ಮೇಲೆ ಅತ್ಯಂತ ಸುಂದರವಾಗಿರುವ ಸ್ವಚ್ಛವಾದ ಪವಿತ್ರವಾದ ಮನಸ್ಸಿರುವಂತಹ ಯುವತಿಯ ಕಣ್ಣೀರನ್ನ ಕುಡಿದ್ರೆ ನಿನ್ನ ಬಿಕ್ಕಳಿಕೆ ನಿಂತೋಗುತ್ತೆ ಅಂತ ಹೇಳಿದ್ರು ಆದ್ರೆ ನಮಗೆ ಕನಸಿನಲ್ಲಿ ಕಂಡಿದ್ದನ್ನ ಯಾರತ್ರಾದ್ರೂ ಹೇಳ್ಕೊಂಡ್ರೆ ಅದು ನೆರವೇರೋದಿಲ್ಲ ಅಂತಲ್ವಾ ಹಾಗಾಗಿನೇ ನಾನು ನನ್ನ ಕನಸಿನ ಬಗ್ಗೆ ಯಾರಿಗೂ ಕೂಡ ಹೇಳದೆ ಕೇವಲ ಸುಂದರವಾಗಿರುವಂತ ಯುವತಿಯನ್ನ ರಾಜಮಂದಿರಕ್ಕೆ ಕರ್ಕೊಂಡು ಬರಬೇಕು ಅಂತ ಮಂತ್ರಿಗೆ ಹೇಳ್ತಾ ಇದ್ದೆ ಹಾಗಾಗಿ ಮಂತ್ರಿ ವೀರಭದ್ರನ್ ಈ ದೇವಯಾನಿಯನ್ನ ಕರ್ಕೊಂಡು ಬಂದ ಹಾಗಾಗಿನೇ ನಾನು ಈ ದೇವಯಾನಿಯನ್ನ ಅಳ ಶತ ಪ್ರಯತ್ನಗಳನ್ನ ಮಾಡದೆ ಆಕೆಗೆ ಗಿಲ್ಲದೆ ಬೈದೆ ಏನ್ ಮಾಡಿದ್ರು ಕೂಡ ಈ ದೇವಯಾನಿ ಅಳಲೇ ಇಲ್ಲ ಕನಿಷ್ಠ ಒಂದು ಅನಿ ಕಣ್ಣೀರನ್ನು ಕೂಡ ಹಾಕಲಿಲ್ಲ ಅಂತ ರಾಜ ಹೇಳ ಕೂಡ ಕೇಳಿದಂತಹ ಜಡ್ಜ್ ಒಂದು ರಾಜ್ಯವನ್ನ ಪರಿಪಾಲಿಸ್ತಾ ಇರುವಂತಹ ಮಹಾರಾಜ ಒಂದು ಕಾಯಿಲೆಯಿಂದ ಬಳಲ್ತಾ ಇರಬೇಕಾದ್ರೆ ಆ ಕಾಯಿಲೆಯನ್ನ ವಾಸಿ ಮಾಡೋದಕ್ಕೋಸ್ಕರ ಆ ರಾಜ್ಯದಲ್ಲಿರುವಂತಹ ಜನರು ಏನ್ ಮಾಡೋದಕ್ಕಾದ್ರೂ ರೆಡಿ ಇರಬೇಕು ಅಂತ ಹೇಳಿ ಇದರಲ್ಲಿ ರಾಜರೊಂದು ಏನೂ ತಪ್ಪಿಲ್ಲ ಹಾಗೇನೆ ಮಂತ್ರಿದು ಕೂಡ ಯಾವ ತಪ್ಪು ಇಲ್ಲ ಅಂತ ಹೇಳಿ ಆ ಕೇಸನ್ನ ಕ್ಲೋಸ್ ಮಾಡ್ತಾರೆ ಹಾಗೆ ದೇವಯಾನಿ ತನ್ನ ಕಣ್ಣೀರನ್ನ ಎಲ್ಲರ ಸಮಕ್ಷಮದಲ್ಲಿ ಆ ಮಹಾರಾಜನಿಗೆ ಹುಟ್ಟು ಆತನ ಈ ಗಂಭೀರ ಕಾಯಿಲೆಯನ್ನು ವಾಸಿ ಮಾಡಬೇಕು ಅಂತ ಕೋರ್ಟಲ್ಲಿ ಅಲ್ಲಿ ಕೊಡ್ತಾರೆ ಆ ಟೈಮ್ ಅಲ್ಲಿ ಜಡ್ಜ್ ದೇವಯಾನಿಯನ್ನು ಹತ್ರಕ್ಕೆ ಕರೆದು ಅಳುವಂತೆ ಹೇಳ್ತಾರೆ ಆದ್ರೆ ದೇವಯಾನಿಗೆ ಅಳೋದಕ್ಕಾಗೋದಿಲ್ಲ ಇದರಿಂದಾಗಿ ಜಡ್ಜ್ ದೇವಯಾನಿಗೆ ಹೀಗೆ ಅಂತ ಒಂದಷ್ಟು ಸಜೆಷನ್ ಗಳನ್ನ ಕೊಡ್ತಾ ತಾನೆ ಖುದ್ದಾಗಿ ಹೇಳುವಂತೆ ಆಕ್ಟ್ ಮಾಡಿ ಜಡ್ಜ್ ತನ್ನ ಆಕ್ಟಿಂಗ್ ಸ್ಕಿಲ್ ಅನ್ನ ಎಲ್ಲರ ಮುಂದೆ ಪ್ರದರ್ಶಿಸ್ತಾರೆ ಆದ್ರೆ ದೇವಯಾನಿ ಮಾತ್ರ ಅಳೋದಿಲ್ಲ ಆಗಲ್ಲಿದ್ದಂತ ಮಹಾರಾಜ ಆ ಕೋರ್ಟ್ ಅಲ್ಲಿದ್ದಂತ ಕಾನ್ಸ್ಟೇಬಲ್ ಗೆ ದೇವಯಾನಿಯನ್ನ ಗೆಲ್ಲುವಂತೆ ಹೇಳ್ತಾನೆ

ಆ ಕಾನ್ಸ್ಟೇಬಲ್ ದೇವಿಯಾನಿಯನ್ನ ಜ್ವರಗೆ ಗಿಲ್ತಾನೆ ಆದ್ರೆ ದೇವಿಯಾನಿಯ ಕಣ್ಣಿಂದ ಕಣ್ಣೀರ್ ಬರೋದಿಲ್ಲ ಆಗ ಜಟ್ ತುಂಬಾ ಆಲೋಚನೆ ಮಾಡ್ತಾರೆ ಇದೀಗೆಲ್ಲ ಪರಿಹಾರ ಆಗೋ ಸಾಧ್ಯತೆ ಇಲ್ಲ ಅನ್ಕೊಂಡು ದೇವಿಯಾನಿಯ ಬಟ್ಟೆಗಳನ್ನ ನಿಂದ ತೆಗೆಸಿ ಹಾಕ್ತಾನೆ ಅದನ್ನ ನೋಡಿದಂತ ಕೋರ್ಟ್ ನಲ್ಲಿ ಇದ್ದವರೆಲ್ಲರೂ ಕೂಡ ಕಣ್ಣುಗಳನ್ನ ಮುಚ್ಚಿಕೊಳ್ತಾರೆ ಆಗ್ಲೂ ಕೂಡ ದೇವಿಯಾನಿಯ ಕಣ್ಣಿಂದ ಕಣ್ಣೀರು ಬರದೇ ಹೋಗಿದ್ದರಿಂದ ಒಂದು ಚಾಟಿಯನ್ನ ತೆಗೆದುಕೊಂಡು ಆಕೆಯ ಮೈ ಮೇಲೆ ಬಾರಿಸ ತೊಡಕ್ತಾರೆ ಹಾಗೆ ತುಂಬಾ ಚಾಟಿ ಎಟ್ಟೆಗಳನ್ನ ತಿಂದಂತ ದೇವಯಾನಿ ಪ್ರಜ್ಞೆ ತಪ್ಪಿ ಕೆಳಕ್ಕೆ ಬಿದ್ದು ಹೋದಾಗ ಅದೆಲ್ಲವನ್ನೂ ಕೂಡ ನೋಡಿದಂತ ಜಡ್ಜ್ ಸರಿ ಆಕೆಯ ಪೂರ್ತಿ ಬಟ್ಟೆಗಳನ್ನು ಕೂಡ ಕಿತ್ತು ಬಿಸಾಕಿ ಅಂತ ಆದೇಶ ಕೊಡ್ತಾರೆ ಕಾನ್ಸ್ಟೇಬಲ್ ಕೂಡ ದೇವಯಾನಿಯನ್ನ ಬೆತ್ತಲೆಯಾಗಿಸ್ತಾನೆ ಆ ಟೈಮಲ್ಲಿ ಎಲ್ಲರೂ ಕೂಡ ದೇವಯಾನಿಯ ಕಣ್ಣುಗಳನ್ನೇ ನೋಡ್ತಾ ಇರ್ತಾರೆ ಆದ್ರೂ ಕೂಡ ಅವಳ ಕಣ್ಣಿಂದ ಒಂದೊನಿ ಕಣ್ಣೀರ್ ಬರೋದಿಲ್ಲ ಅಷ್ಟಲ್ಲ ಕುಳಿತಿದ್ದಂತ ಮಹಾರಾಜ ನಾನು ಇತರದ ಎಷ್ಟೋ ಪ್ರಯತ್ನಗಳನ್ನ ಮಾಡಿದ್ದೀನಿ ಆದ್ರೆ ಆಕೆಯ ಕಣ್ಣಿಂದ ಕಣ್ಣೀರೇ ಬರಲಿಲ್ಲ ಹಾಗಾಗಿ ಆಕೆಯನ್ನ ಅಲ್ಲೇ ಕುಂದಾಕ್ಬಿಡಿ ಅಂತ ಆದೇಶ ಕೊಡ್ತಾನೆ ಅದೆಲ್ಲವನ್ನು ಕೂಡ ಕೇಳ್ತಾ ಇದ್ದಂತಹ ಅಪೂರ್ಣಾನಂದ ಸ್ವಾಮಿ ಮುಂದಕ್ಕೆ ಬಂದಾಗ ಮಂತ್ರಿ ವೀರಭದ್ರನ ಸ್ವಾಮಿಯನ್ನ ಗಟ್ಟಿಯಾಗಿ ಇಟ್ಕೊಳ್ತಾನೆ ಆ ಟೈಮಲ್ಲಿ ಸ್ವಾಮಿ ಮಂತ್ರಿ ಜೊತೆ ನೀನಿಗೆ ನನ್ನನ್ನ ಬಿಡದೆ ಹೋದ್ರೆ ನೀನು ಮನೆಯಲ್ಲಿ ಬಚ್ಚಿಟ್ಟಿರೋದೆಲ್ಲವನ್ನು ಕೂಡ ಮಹಾರಾಜರಿಗೆ ಹೇಳ್ಬಿಡ್ತೀನಿ ಅಂತ ಅಂದಾಗ ವೀರಭದ್ರನ್ ಸ್ವಾಮೀಜಿಯನ್ನ ಬಿಟ್ಟು ಬಿಡ್ತಾನೆ ಆಗ ಸ್ವಾಮಿ ಜಟ್ ಜೊತೆ ಮಾತಾಡ್ತಾ ನಂಗೊಂದು ಅವಕಾಶವನ್ನ ಕೊಡಿ ದೇವೆಯನೆಯ ಕಣ್ಣಿಂದ ನಾನು ಕಣ್ಣೀರನ್ನ ಹೊರಕೆ ತರಿಸ್ತೀನಿ ಅಂತ ಹೇಳಿ ಒಂದು ಪಕ್ಷಿಯ ಸ್ಮೂತ್ ಆದಂತಹ ರೆಕ್ಕೆಯನ್ನ ತೆಗೆದುಕೊಂಡು ಅದನ್ನ ಅವಳ ಮೈ ಮೇಲೆ ಅಲ್ಲಲ್ಲಿ ಟಚ್ ಮಾಡ್ತಾ ನಿಧಾನವಾಗಿ ಸವರ ತೊಡಗ್ತಾನೆ ಇದರಿಂದಾಗಿ ದೇವಯಾನಿಗೆ ಚಕ್ಕಲಿಗಿಲಿ ಕೊಟ್ಟಂತಾಗಿ ಜೋರಾಗಿ ನಗತೊಡಗುತ್ತಾಳೆ ಹೀಗಾಗಿ ಅವಳು ಜೋರಾಗಿ ನಗತೊಡಗಿದಾಗ ಅವಳ ಕಣ್ಣಿಂದ ಸಂತೋಷದ ಕಣ್ಣೀರು ಕೆಳಕೆ ಬೀಳತೊಡಗುತ್ತೆ ಆಗ ಒಂದು ಬಟ್ಟಲಿನಲ್ಲಿ ಆ ಕಣ್ಣೀರೆಲ್ಲವನ್ನೂ ಕೂಡ ಹಿಡಿದುಕೊಂಡು ರಾಜನಿಗೆ ಕೊಟ್ಟಾಗ ಅದನ್ನ ಕುಡಿದಂತಹ ರಾಜನ ಬಿಕ್ಕಳಿಕೆ ಒಮ್ಮೆಲೆ ಸ್ಟಾಪ್ ಆಗುತ್ತೆ ಇದರಿಂದಾಗಿ ಖುಷಿಯಾದಂತಹ ಮಹಾರಾಜ ತನ್ನ ಮಂತ್ರಿ ಪ್ರಜೆಗಳು ಎಲ್ಲರನ್ನೂ ಕೂಡ ಕಡೆದುಕೊಂಡು ತನ್ನ ಕಾಲಕ್ಕೆ ಹೊರಟು ಹೋಗ್ತಾರೆ ಹೀಗೆ ರಾಜ ತನ್ನ ಎರಡು ಸಾವಿರ ಏಳತೆಯರ ಜೊತೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇರ್ತಾನೆ ಆಗ ಅಲ್ಲಿನ ವ್ಯಾಪಾರಿ ಸ್ವಾಮೀಜಿಯನ್ನ ಅಸಲು ಮಂತ್ರಿ ರಾಜನಿಗೆ ತಿಳಿಯದಂತೆ ಬಚ್ಚಿಟ್ಟಿದ್ದಂತಹ ಸೀಕ್ರೆಟ್ ಏನು ಅಂತ ಕೇಳಿದಾಗ ಅದಕ್ಕೆ ಸ್ವಾಮೀಜಿ ಮಂತ್ರಿ ಪ್ರಪಂಚದಲ್ಲಿರುವಂತಹ ಎಲ್ಲರಿಗಿಂತಲೂ ತನ್ನ ಹೆಂಡತಿ ತುಂಬಾ ಸುಂದರವಾಗಿದ್ದಾಳೆ ಅಂತ ಅಂದ್ಕೊಂಡು ಮಹಾರಾಜ ಮಂತ್ರಿ ಎಂಟಿಯನ್ನ ಕರ್ಕೊಂಡು ಬರೋದಕ್ಕೆ ಹೇಳಿದಾಗ ಆತ ತನ್ನ ಎಂಟಿಯನ್ನ ಮನೆಯಲ್ಲಿ ಬಚ್ಚಿಟ್ಟು ತನ್ನ ಎಣ್ತಿಯಂತ ಬೇರೊಬ್ಬ ಮಹಿಳೆಯನ್ನ ಕರ್ಕೊಂಡು ಹೋಗಿಬಿಟ್ಟ ಅಂತ ಹೇಳ್ತಾನೆ ಆಗ ಅಲ್ಲಿನ ವ್ಯಾಪಾರಿ ಬಾಬು ಸ್ವಾಮಿ ನಿಜವನ್ನ ಹೇಳಿ ಬೇಕಂತಲೇ ನೀವು ದೇವರ ವಿಗ್ರಹವನ್ನ ಕಳೆತನ ಮಾಡಿ ತಮ್ಮ ಪಕ್ಕದಲ್ಲೇ ಇಟ್ಕೊಂಡು ಮತ್ತು ಅದೇ ಕೇಸನ್ನ ಕೋರ್ಟ್ ತಗೊಂಡು ತಗೊಂಡ್ಬಂದು ಫೈನಲಿ ಆ ರಾಜನ ಅಯಲಿಗೆ ಪರಿಹಾರವನ್ನ ಕಂಡು ಹಿಡಿಯೋದರ ಇದೆಲ್ಲವನ್ನೂ ಕೂಡ ಮಾಡಿದ್ರಲ್ವಾ ಅಂತ ಕೇಳಿದಾಗ ಅದಕ್ಕೆ ಸ್ವಾಮೀಜಿ ನಾನು ಬೇರೊಬ್ಬರ ಪ್ರಶ್ನೆಗೆ ಕೇವಲ ಸಾಕ್ಷಿ ಮಾತ್ರ ಆದ್ರೆ ಕಳ್ಳನಲ್ಲ ಅಂತ ಹೇಳಿ ಅಲ್ಲಿಂದ ಮಾಯವಾಗ್ತಾರೆ ಇನ್ನು ಈ ಮೂವಿಯ ಎಂಡಿಂಗ್ ನಲ್ಲಿ ಒಂದು ಕೊಟೇಶನ್ ಕಾಣಿಸುತ್ತೆ ಈ ಪ್ರಪಂಚದಲ್ಲಿ ಯಾರು ಕೂಡ ತಮ್ಮ ತಮ್ಮ ಶಕ್ತಿ ಮತ್ತು ಅಧಿಕಾರಗಳಿಂದ ಆತ್ಮವನ್ನ ಜಯಿಸೋದಕ್ಕಾಗಲ್ಲ ಅಂತ ಸೊ ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ ನಮಸ್ಕಾರ